ಭಾರತ್ ಜೋಡೋ ಯಾತ್ರೆ ಈ ಭಾಗದಿಂದ ನಡೀತಾ ಇದೆ. ನಿನ್ನೆ ನಾನು ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರನ್ನ ಚರ್ಚೆ ಮಾಡಿ ಕಾರ್ಯಕರ್ತರು ಏನೇನು ನೀವು ಮಾಡಬೇಕು ಅಂತೇಳಿ ಪ್ರತಿ ಮನೆಗೂ ಕೂಡ ಆಹ್ವಾನವನ್ನು ಕೊಡಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಪ್ರತಿ ಪಂಚಾಯತಿಗೂ ಮೀಟಿಂಗ್ ಆಗಬೇಕು, ಪ್ರತಿ ಮನೆಗೂ ಪಾಂಪ್ಲೆಟ್ ನೆಟ್ಕೊಂಡು ಕೊಟ್ಟು ಪಕ್ಷ ನೋಡಕೋಬಿಡಿ, ಜಾತಿ ನೋಡಕೋಬಿಡಿ, ಧರ್ಮ ನೋಡಕೋಬಿಡಿ, ರಾಜ್ಯ ರಾಷ್ಟ್ರದ ಅನೇಕ ಸಮಸ್ಯೆಗಳಿಗೋಸ್ಕರ ಇವತ್ತು ನಾವು ರಾಹುಲ್ ಗಾಂಧಿಯವರು ಭಾರತದ ಐಕ್ಯತಾ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ತಿಳಿಸಿ ಅಂತವ್ರಿಗೆಲ್ಲ ನಿರ್ದೇಶ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟಿದ್ದೇನೆ. ಸ್ಥಳಗಳಲ್ಲೂ ಕೂಡ ಅವ್ರು ಯಾರ ಮನೆಯಲ್ಲೂ ಹಾಲ್ಟ್ ಆಗಲ್ಲ. ಒಂದೊಂದು ಕಡೆ ಎಲ್ಲಿ ಹಾಲ್ಟ್ ಆಗ್ತಾರೋ ಒಂದು ಮೂರು ಮೂರು ಎಕರೆ ಜಾಗದಲ್ಲಿ ಅವ್ರದ್ದೇ ವಾಹನಗಳಿರ್ತದೆ, ಆ ವಾಹನದಲ್ಲೇ ಹಾಲ್ಟ್ ಆಗ್ತಾರೆ. ಸೊ ಕೆಲವು ಕಡೆ ಭೇಟಿ ಕೊಡ್ತಾರೆ. ಈಗ ನಾನು ಬದನಾಳು ಹೋಗ್ತಾ ಇದ್ದೆ ಆಗಸ್ಟ್ 2 ತಾರೀಕು ಗಾಂಧಿ ಜಯಂತಿ. ಸೊ ಅದು ಬದನಾಳು ಗಾಂಧೀಜಿಯವರು ಅಲ್ಲಿ ಹೋಗಿ ಒಂದು ಇತಿಹಾಸ ಇರುವಂಥ ಒಂದು ಜಾಗ ಅಲ್ಲೋಗಿ ಅದಕ್ಕೆ ಈಗ ನೋಡೋಕೆ ನಾನು ಹೋಗ್ತಾ ಇದ್ದೀನಿ. ಅದಾದಮೇಲೆ ಚುಂಚನಗಿರಿ ಮಠಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಒಂದು ಹಾಲ್ಟ್ ಇದೆ. ಸೊ ಎಲ್ಲೆಲ್ಲ ಹಾಲ್ಟ್ ಇದೆ ಅದನ್ನೆಲ್ಲ ನೋಡ್ಕೊಂಡು ಈಗ ಸಮಾವೇಶ ಸಂಘಟನೆ ಮಾಡ್ತೀನಿ. ಈಗ ಸಮಾವೇಶ ಸಿದ್ಧತೆ ಆಗಿದೆ ಸರ್? ಸಮಾವೇಶ ಎಲ್ಲಿ ಮಾಡ್ತೀರಿ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಮಾಡ್ತಾ ಇದ್ದೀವಿ. ಕೆಲವು ಜಾಗಗಳಲ್ಲಿ ಸಾಯಂಕಾಲ ಹೊತ್ತು ಒಂದು ಪ್ಯಾನಲ್ ಮೀಟಿಂಗ್ ಮಾಡ್ತೀವಿ. ಮಧ್ಯಾಹ್ನ ಆ ಟೈಮ್ ಇದ್ದಾಗ ಕೆಲವು ಯುವಕರು ಭೇಟಿ ಮಾಡಲಿದ್ದಾರೆ, ಮಹಿಳೆಯರು ಭೇಟಿ ಮಾಡಲಿದ್ದಾರೆ. ಈ ಸೋಲುಗರಿಗೆಲ್ಲ ಹಕ್ಕುಪತ್ರ ಕೊಡಿಸಿದ್ದಾರೆ, ಕಾನೂನು ಕೈ ಅವ್ರನ್ನ ಭೇಟಿ ಮಾಡುವಂಥದ್ದು, ಅರಣ್ಯ ಕಾಯ್ದೆ ಇಂಥವೆಲ್ಲ ಕೆಲವೆಲ್ಲ ನಾವು ಲಿಸ್ಟ್ ಔಟ್ ಮಾಡ್ತೀವಿ. ಅವ್ರಿಗೆಲ್ಲ ನಾವು ತಿಳಿಸ್ತೀವಿ, ಟೈಮು ನೋಡ್ಕೊಳ್ತೀವಿ, ಟೈಮು ನೋಡ್ಕೊಂಡು ಈ ಮಧ್ಯ ಭಾಗದಲ್ಲಿ ಕೆಲವು ಬಹಳ ಪ್ರಸಿದ್ಧವಾದಂತಹ ಸ್ಥಳ ರೂಟಲ್ಲಿ ಇಲ್ಲದೆ ಹೋದ್ರು ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ಒಳಗಡೆ ಇರುತ್ತೆ. ಟೈಮ್ ಇದ್ದಾಗ ಹೋಗಿ ಅವ್ರು ಭೇಟಿ ಕೊಡೋದು. ಸರ್, ನಿಮಗೆ ಸರ್ಕಾರಕ್ಕೆ ಹೋಲಿಸಿದ್ರೆ ಭಾರತ್ ಜೋಡೋ ಯಾತ್ರೆ ಎಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ತದೆ ಸರ್ ರಾಜ್ಯದ ಮಟ್ಟಿಗೆ? ನೋಡಿ, ನಮ್ಮ ರಾಷ್ಟ್ರೀಯ ನಾಯಕರು 22 ದಿನ ಇಲ್ಲಿ ನಡೀತಾ ಇದ್ದಾರೆ ಅಂದ್ರೆ ನಮಗೊಂದು ಶಕ್ತಿ ಅಲ್ವಾ? ಯಾರು ಇಷ್ಟು ದೊಡ್ಡ ಪ್ರಯತ್ನ ಮಾಡಿದ್ರು? ಸಾವಿರಾರು ಜನ ಟೀಕೆ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಎಲ್ಲಿ ಶ್ರಮ ಇದೆಯೋ